ಹೆಚ್ಚು ಜ್ಞಾನ ಪಡೆದಂತಹ ಅದೇ ಎಕನಾಮಿಕ್ಸ್ ಎಕನಾಮಿಕ್ಸ್ ಅವರು ಆದ್ದರಿಂದ ಅವರ ಅದೆಷ್ಟು ಎಕನಾಮಿಕ್ಸ್ ಥಿಯರಿಗಳು ಇವತ್ತು ಜಗತ್ತಿನಲ್ಲಿ ಅನ್ವಯವಾಗುತ್ತಿದೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಭಾರತ ಅದಲ್ಲದಂತಹ ರಾಷ್ಟ್ರಗಳಲ್ಲೂ ಕೂಡ ರಾಷ್ಟ್ರವ್ಯಾಪಿಯಾಗಿ ಅವರ ಎಕನಾಮಿಕ್ಸ್ ಥಿಯರಿಗಳು ಇವತ್ತು ಜಗತ್ತಿನಾದ್ಯಂತ ವಿದ್ಯಾರ್ಥಿಗಳು ಒಂದು ಸ್ಟಡಿ ಮಾಡುತ್ತಿದ್ದಾರೆ ಆದ್ದರಿಂದ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಒಂದು ಉನ್ನತವಾದ ವಾಕ್ಚಾತುರ್ಯವಾಗಲಿ ಇನ್ನಿತರ ಯಾವುದೇ ಸವಲತ್ತುಗಳಾಗಲಿ ಒಬ್ಬ ವಾಗ್ಮಿಯಾಗಲಿ ಅವನಿಗೆ ಬರುವಂತಹ ಒಂದು ಶಿಕ್ಷಣವು ಅವನಿಗೆ ಆ ಶಿಕ್ಷಣವು ಕೊಡುತ್ತದೆ ಒಂದು ಸಾಹಿತ್ಯ ಕೂಡ ಶಿಕ್ಷಣದಿಂದ ಲಭಿಸುತ್ತದೆ ಆದ್ದರಿಂದ ಎಲ್ಲ ರಾಜಕೀಯ ನೇತಾರಿಗಳು ಕೂಡ ಅವರಿಗೆ ಮಾತಾಡಬೇಕಾದರೆ ಅವರಿಗೆ ಸ್ವಂತವಾಗಿ ಮಾತಾಡಬೇಕು ಅಂತಹ ಒಂದು ಕ್ವಾಲಿಫೈಡ್ ಬರಬೇಕಾದರೆ ಅವರು ಉನ್ನತ ಶಿಕ್ಷಣವಂತರಾಗಿರಬೇಕು ಯಾಕೆಂದರೆ ಒಂದು ಕಡೆಯಲ್ಲಿ ಫಂಕ್ಷನ್ ಆಗಬೇಕಾದರೆ ಅವನು ಒಬ್ಬ ರಾಜಕೀಯ ನೇತಾರನಾಗಿ ಅವನಿಗೆ ಒಂದು ಒಂದು ವಿಷಯದ ಕುರಿತು ಯಾವುದೇ ಗಂಧಗಾಳಿ ಇಲ್ಲದೆ ಅವನು ಮಾತಾಡುತ್ತಾನೆ ಆದ್ದರಿಂದ ಆ ರಾಜಕೀಯ ಪಕ್ಷಕ್ಕೂ ಅದೇ ರೀತಿ ಇನ್ನಿತರ ವ್ಯಕ್ತಿಗಳಿಗೂ ಅಲ್ಲಿಯ ಪ್ರಜೆಗಳಿಗೂ ಒಂದು ಮುಜುಗರವೆನಿಸುತ್ತದೆ ಆದ್ದರಿಂದ ಬಹಳ ವಾಕ್ಚಾತುರ್ಯ ಹೊಂದಿರುವಂತಹ ವಾಗ್ಮಿಯು ಕೂಡ ಆಗಿರಬೇಕಾದರೆ ಅವನಿಗೆ ಉನ್ನತ ಶಿಕ್ಷಣ ಅಗತ್ಯವಿದೆ ನನ್ನ ಸ್ನೇಹಿತ ಬಹಳ ಹಾಸ್ಯಾಸ್ಪದ ವಿಚಾರಗಳನ್ನ ಇಲ್ಲಿ ಮಂಡಿಸಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಿಮಗೆ ಬಂದ ವಿಷಯ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯಕ್ಕೆ ಪ್ರವೇಶಿಸುವಂತ ಅಥವಾ ರಾಜಕೀಯದಲ್ಲಿ ಮುಂದುವರಿಯಲು ಒಬ್ಬ ವ್ಯಕ್ತಿಗೆ ಲಿಮಿಟೆಡ್ ಕ್ವಾಲಿಫಿಕೇಶನ್ ಅಗತ್ಯ ಇದೆ ಅಂತ ನಿಮಗೆ ವಾದ ನಾನು ಹೇಳೋದು ಬೇಡ ಅಂತ ಯಾಕೆ ಅಂತ ಕೇಳಿ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ರಾಂಗ್ ಇದೆ ಅಂತ ನಿಮಗೆ ಮೊದಲನೇ ಪ್ರಶ್ನೆ ಅಥವಾ ಇವತ್ತು ನಿಮಗೆ ಉದಾಹರಣೆ ಕೊಡ್ತೇನೆ ನಾನು ಇವತ್ತು ನನ್ನ ಸಂಸತ್ತಿನಲ್ಲಿ ಯಾಕೆ ಸಂಸತ್ ಅಧಿವೇಶನಗಳು ಗೌರವಿಸ್ತಾವೆ ಅಂತ ನಿಮ್ಗೆ ಗೊತ್ತಾ ಅಲ್ಲಿ ಲಾಲೂ ಪ್ರಸಾದ್ ಯಾದವ್ ಅಂತಹ ಅನಕ್ಷರಸ್ಥ ರಾಜಕಾರಣಿಗಳಿಲ್ಲ ಲಾಲೂ ಪ್ರಸಾದ್ ಯಾದವ್ ಸಂಸತ್ತಿನಲ್ಲಿರುವಾಗ ಸಂಸತ್ತಿನಲ್ಲಿ ಯಾವುದೇ ಬೋರ್ ಸೆಷನ್ ಬಂದಾಗ ಅವರೊಂದು ಹಾಸ್ಯ ಹಾರಿಸಿ ಯಾಕೆಂದ್ರೆ ಹಾಸ್ಯದಲ್ಲಿ ಅವರೇನು ಅಸಂಬದ್ಧ ಮಾತಾಡಿದ್ದಲ್ಲ ನಮ್ಮ ಮಿನಿಸ್ಟ್ರಿಗಳಿಗೆ ಬೇಕಾದಂತಹ ಆ ಒಂದು ಆ ತತ್ವಗಳನ್ನು ಮಾತ್ರ ಹೇಳಿಕೊಂಡು ಅದರಲ್ಲಿ ಹಾಸ್ಯವನ್ನು ಕಂಡುಕೊಂಡಂತಹ ಲಾಲೂ ಪ್ರಸಾದ್ ಯಾದವ್ ಇಲ್ಲದ ಕಾರಣ ಇವತ್ತು ಸೆಷನ್ಗಳು ಗೌರವಿಸ್ತಾ ಇದ್ದು ಒಂದು ಮಾತು